ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಫ್ರೈಡೇ ವೀಡಿಯೋ ಇದು. ಫ್ರೈಡೇ ವೀಡಿಯೋ ಮಾಡಿಕೊಂಡೆ, ಹಾಗೆ ಬಾಗಿಲಿಗೆಲ್ಲ ರಂಗೋಲಿ ಹಾಕಿಬಿಟ್ಟು ವೀಡಿಯೋಸ್ನೆಲ್ಲ ಮಾಡಿಕೊಂಡೆ. ಇನ್ನು ಜಾಗ ಇಲ್ಲ ರಂಗೋಲಿ ಹಾಕಲಿಕ್ಕೆ, ಹೊಸ್ಲತ್ರ ಅಷ್ಟೇ ಹಾಕ್ತೀನಿ ಫ್ರೆಂಡ್ಸ್. ನಾನು ನೋಡಿ, ಮಕ್ಕಳಿಗೆ ಹೆಸರುಕಾಳು ಮತ್ತು ದಾಳಿಂಬೆ ಕಾಳುಗಳನ್ನ ಹಾಕಿಕೊಟ್ಟಿದ್ದೀನಿ, ಮೊಳಕೆ ಕಟ್ಟಿದಂಥ ಹೆಸರುಕಾಳು. ಸೌತೆಕಾಯಿನೂ ಹಾಕ್ಕೊಡ್ತಾ ಇದ್ದೆ, ಸ್ವಲ್ಪ ಪೆಪ್ಪರ್ ಪೌಡ್ರು ಮತ್ತು ಉಪ್ಪು ಹಾಕಿ ಕೊಡ್ತಾ ಇದ್ದೆ. ಇಷ್ಟಪಟ್ಟು ತಿಂತಾ ಇದ್ರು ಮಕ್ಕಳು. ಅದಕ್ಕೆ ಇವತ್ತು ಪಾಪು ತಿಂತಾ ಇದ್ದಾಳೆ, ಲಹರಿ ಓದ್ಕೊಳ್ತಾ ಇದ್ದಾಳೆ, ಕಂಪ್ಯೂಟರ್ ಟೆಸ್ಟ್ ಇದೆ, ರೋಷಿಣಿನೂ ಓದ್ಕೊಳ್ತಾ ಇದ್ದಾಳೆ. ಹಾಗೆ ಇವತ್ತು ಟಿಫನಿಗೆ ಒಂದು ಏನೋ ಒಂದು ಕ್ವಿಕ್ ರೈಸ್ ಥರ ಒಂದೇನೋ ಒಂದು ರೈಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಚಳಿಗಾಲಕ್ಕೆ, ಸ್ಪೈಸಿಯಾಗಿ. ಮನೆಯವರಿಗೆಲ್ಲ ಚಪಾತಿ ಮಾಡಿಕೊಟ್ಟಿದ್ದೀನಿ ಬ್ರೇಕ್ಫಾಸ್ಟಿಗೆ, ಚಪಾತಿ ಬೆಂಡೆಕಾಯಿ ಪಲ್ಯ. ಎಣ್ಣೆ ಬಿಸಿ ಆಗಿದೆ ಫ್ರೆಂಡ್ಸ್. ಇವಾಗ ಎಣ್ಣೆ ಬಿಸಿ ಆದ ತಕ್ಷಣ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಮತ್ತು ಹಸಿಮೆಣಸಿನ್ಕಾಯಿ ಈರುಳ್ಳಿನ ಹಾಕ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಇದು ತುಂಬಾ ಚೆನ್ನಾಗಿರುತ್ತೆ ಈ ರೈಸು, ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನನಗೆ ಸ್ವಲ್ಪ ವ್ಯೂಸ್ಗಳು ಬರ್ತಾ ಇದೆ, ಒಂದೆರಡು ಸಬ್ಸ್ಕ್ರೈಬ್ಗಳು ಆಗಿದೆ. ಅದನ್ನು ನೋಡಿ ಅಷ್ಟೇ ನನಗೆ ತುಂಬಾ ಖುಷಿ ಕೊಡ್ತಾ ಇದೆ ಅದು, ಆ ವಿಷಯಗಳು ನನಗೆ. ಹಾಗೆ ಟೊಮೆಟೊ ಈರುಳ್ಳಿ ಎಲ್ಲ ಫ್ರೈ ಆದ ತಕ್ಷಣ ಟೊಮೆಟೊನ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ನೋಡಿ ಉಪ್ಪನ್ನು ಹಾಕ್ಕೊಳ್ಳಿ, ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಹಾಗೆ ಲಹರಿ ಇವಾಗಿವಾಗ ನನ್ನ ಎರಡನೇ ಮಗಳು ಲಹರಿ ತುಂಬ ಚೆನ್ನಾಗಿ ಓದ್ತಾ ಇದ್ದಾಳೆ. ಅವಳು 10ಗೆ 1, 2 ಆ ಥರ ಎಲ್ಲ ಮಾರ್ಕ್ಸ್ ತೊಗೊಂಬರೋಳು. ಇವಾಗೆಲ್ಲ 8, 10 out of 10 ಹಿಂದಿಯಲ್ಲೆಲ್ಲ, ಕನ್ನಡದಲ್ಲೆಲ್ಲ ಆ ಥರ ತೆಗಿತಿದ್ದಾಳೆ, ಇಂಗ್ಲೀಷಲ್ಲೆಲ್ಲ 8 ತೆಗಿತಿದ್ದಾಳೆ. ಆ ವಿಷಯಗಳು ನನಗೆ ತುಂಬಾ ಖುಷಿ ಕೊಡ್ತಾ ಇದೆ ಫ್ರೆಂಡ್ಸ್. ನನಗದು ಆ ವಿಷಯಗಳು ಅಷ್ಟೇ ನಿಮ್ಮ ಹತ್ರ ಹೇಳ್ಕೋಬೇಕನ್ನಿಸ್ತು, ಹಾಗಾಗಿ ನಾನು ಹೇಳಿಕೊಂಡೆ. ಹಾಗೆ ಇದು ಎಣ್ಣೆ ಫ್ರೈ ಆದಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ ಎಲ್ಲ ಖಾರದ ಪುಡಿ ಹಾಕ್ಕೊಳ್ಳಿ. ಅರಿಶಿನ ಪುಡಿ ಬೇಡ, ಅರಿಶಿನ ಪುಡಿ ಹಾಕಿದರೆ ರೈಸ್ ಕಲರು ಚೇಂಜ್ ಆಗಿಬಿಡುತ್ತೆ, ಬರೀ ಖಾರದ ಪುಡಿ ಅಷ್ಟೇ ಹಾಕ್ಕೊಳ್ಳಿ. ಇದು ಸ್ಪೈಸಿಯಾಗಿರುತ್ತಲ್ಲ, ಹಾಗಾಗಿ ಖಾರದ ಪುಡಿ ಅಷ್ಟೇ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇವಾಗ ಬಿಸಿ ಅನ್ನ ಮಾಡಿಟ್ಕೊಂಡಿದ್ದೆ. ಬಿಸಿ ಅನ್ನ ಇದ್ದರೆ 5 ನಿಮಿಷದಲ್ಲ ಮಾಡ್ಕೋಬಹುದಂತಹ ಕ್ವಿಕ್ ರೈಸು. ನಾನು ಇದನ್ನು ಕ್ವಿಕ್ ರೈಸ್ ಅಂತಲೇ ಕರೆಯೋದು. ಟೇಸ್ಟಿಯಾಗಿರುತ್ತೆ, ಸಾಸಿವೆ ಬೇಡ, ಜೀರಿಗೆ ಬೇಡ, ಯಾವುದೇ ಬೇಳೆಕಾಳುಗಳು ಏನೂ ಬೇಡ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಮತ್ತು ಏನೂ ಇಂಗ್ರೀಡಿಯೆಂಟ್ಸು ಜಾಸ್ತಿ ಇಲ್ಲ. ಕೊನೆಯದಾಗಿ ಒಂದು ಅರ್ಧ ಹೋಳು ಲಿಂಬೆಹಣ್ಣನ್ನ ಹಿಂಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ ಲಿಂಬೆಹಣ್ಣನ್ನು ಹಿಂಡ್ಕೊಂಡು. ನಾನು ಹಿಂಡ್ಕೊಂಡಿಲ್ಲ, ನೀವು ಹಿಂಡ್ಕೊಳ್ಳಿ ಮಾಡೋದಾದರೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಚಳಿಗಾಲಕ್ಕೆ ಸ್ಪೆಷಲ್ಲು ಸ್ಪೈಸಿ ರೈಸ್ ಕ್ವಿಕ್ ರೈಸು, ಸಖತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಒಂದ್ಸಲ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್, ಬಾಯ್. Nice.